ತಲೆ ನನ್ನ ಆಸ್ತಿ ಪಾಸ್ತಿ ಅವ ಎತ್ತಿ ಹಾಕಿ ನನ್ನ ಮನೆ ತನವನ್ನು ಬೀದಿಗೆ ತಳ್ಳಿದೆ ಅಂತ ಹೇಳ್ತಾರೆ. ಹಾಗೇನೋ ನನ್ನ ಮನೆತನವನ್ನೇ ಬೀದಿಗೆ ತಲೆ ನನ್ನ ಮನೆತನವನ್ನೇ ಸರ್ವನಾಶ ಮಾಡಿ ನನ್ನ ಆಸ್ತಿ ಪಾಸ್ತಿಯನ್ನು ಎತ್ತಿ ಹಾಕಿ ನನ್ನ ವರ್ಷ ನಿರ್ವಾಸ ಆಯ್ತು ಎಂದು ಗೌರವಿಸಿ ನಗುತ್ತಿರುವ ಗೌಡ ಇವನೇ ಇರ್ಬೋದು. ಗೌಡ ಹಾಗೇನಾದರೂ ನನ್ನ ಮನೆತನದ ಮೇಲೆ ದುಷ್ಟ ಕಾರ್ಯವನ್ನು ಮಾಡಿದ್ದೆ, ಆದರೆ ನನ್ನ ಹರಿತಾದ ಕತ್ತಿಯಿಂದ ನಿನ್ನ ಕತ್ತಲೆ ತುಂಬಿದ ಪಾಪದಿಂದ ತುಂಬಿರುವ ನಿನ್ನ ರಕ್ತವನ್ನು ಭೂಮಿ ತಾಯಿಗೆ ಉಣಬರಿಸುತ್ತಿದ್ದರೆ ನನ್ನ ಭೂಲೋಕದಲ್ಲಿ ಭಯಾನಕವಾಗಿ ಮೆರೆದ ದೇವಲೋಕದಲ್ಲಿ ದೇವರಂತೆ ಮೆರೆದ ದೇವದಾಸನೇ ಅಲ್ಲ ಏ ದಾಸ ಎಂದು ಕರೆದ ಕತ್ತೆ ಯಾರು ನೀನು? ಏ ದಾಸ, ನಿನ್ನ ಬಹು ಅತಿಯ ಆಯಿತು. ಮಂಡ್ಯ PSI ಅಜಿತ್ ಕುಮಾರ್ ಅನ್ನು ಕೊಲೆ ಮಾಡಿದ್ದಲ್ಲದೆ ನನ್ನ ಅತ್ತನೇ ಮಗನಿಗೆ ಆಗಬೇಕಾಗಿದ್ದ ನೌಕರಿಯನ್ನು ಅವರಿಗೆ ಮಾಡಿಸಿದೆ. ಅದು ಅಲ್ಲದೆ ನನ್ನ ಮನೆಗೆ ಬಂದು ನನ್ನ ಅಣ್ಣನಿಗೆ ಬಾಯಿಗೆ ಬಂದಂತೆ ಮಾತಾಡಿದಲ್ಲ, ಆ ಎಲ್ಲ ಸೇಡನ್ನು ತಿಳಿಸಿಕೊಳ್ಳಬೇಕೆಂದು ಬಂದಿದ್ದೇನೆ. ಅದನ್ನು ಎತ್ತಬೇಕೆಂದು ಎತ್ತಬೇಕೆಂದು ಲೇ ದೇವರಾಜ, ಈ ದಾಸನನ್ನು ಎತ್ತಬೇಕಾದ್ರೆ ಇನ್ನೊಂದು ಜನ್ಮ ಪಡೆದುಕೊಂಡು ಬರ್ಬೇಕು ಭೂಮಿ ಮೇಲೆ. ಈ ದೇವರಾಜ್, ಈ ಭೂಮಿಯ ಮೇಲೆ ಇನ್ನೊಂದು ಸಾವಿರಾರು ಹುಲಿಗಳನ್ನು ಕಟ್ಟಿ ಹಾಕಲು ಉಬ್ಬೇರಿ ಬಂದಂತ ಗರ್ಜನೆ ಹುಲಿಗಳು. ನಾನು ಗರ್ಜನೆ ಹುಲಿ ಲೇಖಿ ಔಷಧಿ ಬಿಟ್ಟಿರುವ ಗಾಂಡು ನನ್ನ ಮಗನೇ, ಇದುವರೆಗೂ ನಿನಗೆ ಹೆದರಿ ನಲಗುವ ಜನ ನಡೀತ್ಯ, ಬಸ್ ನಿನಗೆ ಸೇಡಿಗೆ ಸೆಡ್ಡು ಬಾರಿಸುವ ಈ ದಾಸನನ್ನು ನೋಡಿಲ್ಲ ನೋಡಿಲ್ಲ ನೋಡಿದ್ದೇನೆ ನೋಡಿದ್ದೇನೆ ನಿನ್ನಂತ ಸಾಕಷ್ಟು ವರ್ಗಗಳು ನೋಡಿ ಅವರ ರಕ್ತವನ್ನು ಕುಡಿದಿದ್ದೇನೆ. ರಕ್ತ ಅಮಾಯಕರನ್ನು ಬಲುಪಸು ಮಾಡಿ ಬಡವರನ್ನು ಬೀದಿಗೆ ತಂದೆ ಸಿಕ್ಕ ಸಿಕ್ಕ ರೈತರನ್ನು ಜಿಗಳೆತ್ತರ ರಕ್ತವನ್ನು ಹಿರಿಯ ಮೋಸದಿಂದ ಕೊಲೆ ಮಾಡಿಸುವ ನೀವೆಂತ ಸೂರ್ಗಾರಿಸರು? ತಾಕತ್ತಿದ್ದರೆ ಎದುರಿಗೆ ಎದುರಾಗಿ ನೋಡು, ಒಂದೇ ವರ್ಧಕ್ಕೆ ಧೂಳಿಪಟ್ಟಾಗಬೇಕು ಈ ದೇಹ ನಿನ್ನ ಈ ದಾಸನ. ಈ ದೇವರಾಜನ ಧೂಳಿಪಟ್ಟ ದರ್ಪವನ್ನು ಧೂಳಿಪಟ್ಟ ಮಾಡಲು ನಾನೇನು ರಣ ಹೇಳಿಯಲ್ಲ. ನಿನಗೇನಾದ್ರೂ ಆ ತಾಕತ್ತಿದ್ದರೆ ಬಾರ್ನೇ ಎದುರಾಗಿ ದೇವರನ್ನ ಕರೆದ್ರೆ ತರ ಮಾಡಿ ನಿನ್ನ ಅಂಗಾಗವನ್ನು ಕತ್ತರಿಸಿ ಹಾಕ್ಯ ಪಾಪದಿಂದ ತುಂಬಿರುವ ನಿನ್ನ ದೇಹವನ್ನು ಪೀಸ್ ಪೀಸ್ ಮಾಡಿ ಹತ್ತು ಕಾಗೆಗೆ ಹಾಕುತ್ತೇನೆ ಮಗನೇ. ಲೇ ಬೇಡ ದಾಸ, ನೀನು ಹೌದು ದಾಸ,
ಈ ಪಾಪಿಯನ್ನು ಇಷ್ಟು ಬೇಗ ಕೊಲೆ ಮಾಡಲು ತುಂಬಿ ತುಳುಕುತ್ತಿರುವ ನಾವು ಪಾಪದ ಮೂಟೆ ಸಮಾಜದ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಆಗ ಈ ಸಮಾಜಕ್ಕೆ ಬೇಡವಾದ ಈ ದುಷ್ಕರ್ಮಿಯ ಕೈಗೆ ಬೇಡಿ ಹಾಕಿ ನಾನೇ ಒದ್ದು ಒಳಗೆ ಹಾಕುತ್ತೇನೆ. ನಿನ್ನೆ ಮೊನ್ನೆ ಹಾಕಿಕೊಂಡ ಈ ಕಾಕಿ ಡ್ರೆಸ್ ಇಷ್ಟೊಂದು ಪೊಗರು ಬಂದಿತ್ತು. ಯಾವ ಮಗನೇ, ನನ್ನನ್ನು ಒಂದು ಹೊರ ಹಾಕುವುದಕ್ಕಿಂತ ಮುಂಚೆ ಇದನ್ನು ಸದ್ದಿಲ್ಲದ ಗುದ್ದಿ ಗುದ್ದಿ ಮರಳಿ ಬಾರುವ ಲೋಕಕ್ಕೆ ಕಳಿಸಿ ಬಿಡುವ ನಿನ್ನನ್ನು. ನಿಂತ್ಕೋ. ಏಕೆ ವಿಜಯ? ಏಕೆ ವಿಜಯ್? ಮೈ ಮೇಲೆ ಕಾಕಿದೆ, ಆ ಕೊಲೆಘಾತಕ ಮಾಡೋ ಕಾರ್ಯ ಗೊತ್ತಿದೆ. ಹೀಗಿರುವಾಗ ಆ ಬಂಡನ ಮಗನನ್ನು ಏಕೆ ಬದುಕಿಸಿಬಿಟ್ಟೆ? ನೋಡು ದಾಸ, ಒಂದು ಕ್ಷಣಾರ್ಧದಲ್ಲಿ ನೀನು ಅವನನ್ನು ಮುಗಿಸುತ್ತೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಆ ದೇವರಾಜ್ ಸತ್ತರೆ ಈ ಸಮಾಜದ ಎಷ್ಟೋ ರೈತರ ಆಸ್ತಿ ಪತ್ರಗಳು ಅವರ ಕೈಯಲ್ಲಿ ಇಲ್ಲವೇ? ಅವುಗಳನ್ನೆಲ್ಲ ರೈತರಿಗೆ ಕೊಡಿಸಿದ ನಂತರ ಎಂದು ನಾನು ಕೊಬ್ಬಿದ ಕೋಣವನ್ನು ವಿಜಯ್ ಕಂಡ ಕಂಡರ ಆಸ್ತಿಯನ್ನು ಕಸಿದುಕೊಂಡು ಅರಸನಾಗಿ ಮೆರೆತಿರುವ ಆ ದೇವೇಗೌಡನ ಸಹೋದರನಿಗೆ ಸವಾಲ್ ಹಾಕಿ ಆ ನೀಚನಿಂದ ಬೀದಿಗೆ ಬಿದ್ದ ರೈತರ ಪತ್ರವನ್ನು ಮರಳಿ ಪರಿಸಿ ಗೌಡಿಕೆ ಗರ್ವದಿಂದ ಮೆರೆಯುತ್ತಿರುವ ಆ ಗೌಡನ ಗರ್ವವನ್ನು ಇಳಿಸಿ ಮುಡಿಕಟ್ಟಿ ಮೃತ್ಯು ಲೋಕಕ್ಕೆ ಕಳಿಸೋಣ ಪಾಪಿ ಸಹೋದರನ್ನ. ನಡೆದಾಸ, ಹೊತ್ತು ನೋಡಿ ಗತ್ತು ಗಮ್ಮತ್ತಿನಿಂದ ಕೂಡಿರುವ ಕತ್ತಲ ಕೋಣೆಗೆ ನೂಕಿ ಇದೇ ಪೊಲೀಸ್ ಬೆಲ್ಟಿನಿಂದ ಸುತ್ತುಗಟ್ಟಿ ಚರ್ಮ ಸುಲುತ್ತೇನೆ ಆ ಸಹೋದರರನ್ನು. ನಡೆ ಹೋಗೋಣ.